ಹಾಯ್ ಫ್ರೆಂಡ್ಸ್, ಇದು ಹೈಡ್ರೋಪೋನಿಕ್ ಮೆಥಡಲ್ಲಿ ಜೋಳನ ಬೆಳೆದಿರೋ ರೀತಿ ಇದೆ. ಸೊ ಇದರಿಂದ ನಾವು ಒಂದೊಂದು ಟ್ರೇಯಲ್ಲಿ ಅರ್ಧರ್ಧ ಕೆ ಜಿ ಜೋಳ ಹಾಕಿದ್ದೀವಿ. ಅದರಿಂದ ನಮಗೆ 4-5 kg ಈಲ್ಡ್ ಬರ್ತಾಯಿದೆ. ಸೊ ಇದರಿಂದ ಪ್ರೋಟೀನ್ 25-30% ಪ್ರೋಟೀನ್ ಸಿಗ್ತಾಯಿದೆ ನಮಗೆ ಇದರಿಂದ. ಸೊ ಜೊತೆಗೆ ಇದು ಆಲ್ಮೋಸ್ಟ್ ಫುಲ್ ಗ್ರೋತ್ ಬಂದಮೇಲೆ 15-20 inch ಗ್ರೋತ್ ನಾವು ನೋಡ್ತಿದ್ದೀವಿ ಇದರಲ್ಲಿ. ಸೊ ಇದನ್ನು ಯಾವುದೇ ರೀತಿ ಮಣ್ಣು ಅಥವಾ ಕೆಮಿಕಲ್ ಏನೂ ಯೂಸ್ ಮಾಡದೆ ಬರೀ ನೀರಿನಲ್ಲಿ ಬೆಳೆಯುವಂಥ ಒಂದು ಮೇವಿನ ಬೆಳೆಯಾಗಿದೆ ಇದು. ಸೊ ಇದಕ್ಕೆ ಮುಖ್ಯವಾಗಿ ನಾವು ಮೇನ್ ಸೆಲೆಕ್ಟ್ ಮಾಡ್ಕೊಬೇಕಾಗಿರೋದು ಟ್ರೇ. ಸೊ ನಾವು ಟ್ರೇಯನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದು ನಾವು ಫೇಲ್ಯೂರ್ ಆದರೆ, ಸೊ ಏಕೆಂದರೆ ಸೊ ನಾವು ಸಿಂಪ್ಲಿಫೈಡ್ ಮೆಥಡಲ್ಲಿ ಬೆಳೀತಿರೋದ್ರಿಂದ ಸೊ ಇದು ಟ್ರೇ ಬಹಳ ಮುಖ್ಯವಾಗಿರ್ತದೆ. ಸೊ ಇದರಲ್ಲಿ ನೀರು ನಿಲ್ಲಬಾರ್ದು ಯಾವುದೇ ಕಾರಣಕ್ಕೂ. ಸೊ ಇದರಲ್ಲಿ ನೀರು ಬಸ್ ಹೋಗೋ ರೀತಿ ಇರಬೇಕು. ಸೊ ಸಿಂಪ್ಲಿಫೈಡ್ ಮೆಥಡಲ್ಲಿ ಏನಾಗುತ್ತೆ ಅಂದರೆ ನೀರು ಜಾಸ್ತಿ ನಾವು ಬಿಡೋದ್ರಿಂದ ಸೊ ನೀರು ನಿಲ್ಲಬಾರ್ದು ಯಾವುದೇ ಕಾರಣಕ್ಕೂ, ಬಸ್ ಹೋಗಬೇಕು. ಸೊ ಬಸ್ ಹೋಗೋದ್ರಿಂದ ಏನಾಗುತ್ತೆ ಅಂದರೆ ಎಲ್ಲವೂ ಒಳ್ಳೆ ರೀತಿಯಲ್ಲಿ ಮೊಳಕೆ ಹೊಡೆದು ಬರ್ತವೆ. ಸೊ ಇನ್ ಕೇಸ್ ನಾವು ಕ್ಲೋಸ್ಡ್ ಟ್ರೇ ತಗೊಂಡ್ರೆ, ಸೊ ಈ ರೀತಿ ಟ್ರೇಯಲ್ಲಿ ನಾವು ಪ್ರಯತ್ನ ಪಟ್ಟಿದ್ವಿ. ಸೊ ಇದಕ್ಕೆ ಹೋಲ್ಸ್ ಎಲ್ಲ ಮಾಡಿಬಿಟ್ಟು, ಸೊ ಇದರಲ್ಲಿ ನೀರು ನಿಲ್ಲುವ ಅಂಶ ಜಾಸ್ತಿ ಇರ್ತದೆ. ಸೊ ಅವಾಗೇನಾಗುತ್ತೆ ಮೊಳಕೆ ಹೊಡಿದೆ ಕೊಳಿತ ಹೋಗುವ ಚಾನ್ಸಸ್ ಜಾಸ್ತಿ ಇರೋದು ನಾವು ಅನುಭವಿಸಿದ್ವಿ. ಸೊ ಆ ರೀತಿ ಒಂದು ಫೇಲ್ಯೂರ್ನ ಅನುಭವಿಸಿದ್ವಿ. ಸೊ ಈಗ ಈ ರೀತಿಯಾಗಿ ನಾವು ಬೆಳೀತಿದ್ವಿ. ಸೊ ಇದನ್ನು ನಾವು ಹೇಗೆ ಬೆಳೆದಿದ್ದೀವಿ ಅನ್ನೋದನ್ನು ಸೊ ಒಂದು ಪರಿಚಯ ನೀವು ಮಾಡ್ಕೊಡ್ತೀವಿ. ಸೊ ಸ್ಟೆಪ್ ಬೈ ಸ್ಟೆಪ್ ಇದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನಾವು ಈ ರೀತಿ ಲೋಕಲಲ್ಲೇ ಸಿಗುವಂಥ ಜೋಳನ ನಾವು ಈ ರೀತಿ ತಗೊಂಡು, ಸೊ ಇದರಲ್ಲಿ 2 kg ನಾನು ತಗೊಂಡಿದ್ದೀನಿ. ಸೊ 2 kg ಒಂದು ಟ್ರೇಗೆ 1/2 kg ನಾನು ಹಾಕ್ತೀನಿ. ಸೊ ಇದನ್ನು ಇದು 2 kg ಇದೆ ಇದು. ಸೊ ಇದನ್ನು ನೀರಲ್ಲಿ ನೆನೆಸಿಡ್ತೀನಿ. ಸೊ ಈ ರೀತಿ 24 ಗಂಟೆಗಳ ಕಾಲ ನೀರಲ್ಲಿ ನೆನೆಸಿಡ್ತೀನಿ. ಸೊ 24 ಗಂಟೆ ನೆನೆಸಿಟ್ರೆ ಇದು ನೀರು ಕ್ಲೀನಾಗಿ ಕುಡಿದು ಸೊ ಅದು ಮೊಳಕೆ ಹೊಡೆಯಲು ಸಹಾಯ ಆಗ್ತದೆ. ಸೊ ನೆಕ್ಸ್ಟು, ಸೊ ಇದನ್ನು ಗೋಣಿ ಚೀಲದಲ್ಲಿ ಸೊ ಈ ರೀತಿ ಕಟ್ಟಿಟ್ರೆ ಮೊಳಕೆ ಹೊಡಿತದೆ. ಸೊ ಸಣ್ಣ ಸಣ್ಣದಾಗಿ ಮೊಳಕೆ ಹೊಡಿತದೆ. ಇದು 2 ದಿವಸಗಳ ಕಾಲ ಇದನ್ನು ನೀವು ಈ ರೀತಿ ಗೋಣಿ ಚೀಲದಲ್ಲಿ ಕಟ್ಟಿಡಬೇಕು. ಆವಾಗ ಸಣ್ಣ ಸಣ್ಣದಾಗಿ ಮೊಳಕೆ ಹೊಡಿತದೆ. ಸೊ ಅಂದರೆ ಮೊಳಕೆ ಹೊಡೆಯುವ ಸ್ಟೇಜ್ ಅಂದರೆ ಈ ಒಂದು ಬೇಬಿ ಸೀಡ್ಸ್ ಅಂತ ಕರಿತೀವಿ. ಸೊ 1 ಅಥವಾ 2 ಸೀಡ್ಸ್, ಅದಕ್ಕೆ ಹೆಚ್ಚಿಗೆ ನೀರು ಬೇಕಾಗಲ್ಲ. ಸೊ ಕಮ್ಮಿ ನೀರು ಬೇಕಾಗುತ್ತೆ. ಸ್ವಲ್ಪ ಮಾಯಿಶ್ಚರ್ ಲೆವೆಲ್ ಇದ್ದರೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಅದಕ್ಕೆ ಏನು ಮಾಡ್ತೀವಿ, ಸೊ ಈ ರೀತಿ 4th day ಇದು ಸೀಡ್ಸು. ಸೊ 4th day ಈ ರೀತಿ ಡೆವಲಪ್ ಆಗಿರುತ್ತೆ ಸೀಡ್ಸು. ಸೊ ಅಂದರೆ ಈ ಗೋಣಿ ಚೀಲ ಹಾಕೋದ್ರಿಂದ ಮಾಯಿಶ್ಚರು ಹಂಗೆ ಇರುತ್ತೆ. ಸೊ ಜೊತೆಗೆ ನೀರನ್ನು ಕೆಳಗಡೆ ಅಂದರೆ ಜಾಸ್ತಿ ಬೀಳದಿದ್ದಂಗೂ ನೋಡ್ಕೊಳುತ್ತೆ. ಸೊ ಮಾಯಿಶ್ಚರು ಬೇಕು, ನೀರು ಜಾಸ್ತಿನೂ ಆಗಬಾರ್ದು. ಸೊ ಅವಾಗೇನಾಗುತ್ತೆ ಬೀಜಗಳು ಕೊಳತೋಗದೆ ಕ್ಲೀನಾಗಿ ಡೆವಲಪ್ ಆಗೋ ಚಾನ್ಸಸ್ ಅಂದರೆ ಬರೋ ಚಾನ್ಸಸ್ ತುಂಬ ಇರ್ತದೆ. ಸೊ ಇದು ಬಂದುಬಿಟ್ಟು 5th day ಸೀಡ್ಸ್. ಸೊ 5th day ನೀವು ಈ ರೀತಿ ನೋಡ್ಬೋದಾಗುತ್ತೆ. ಸೊ ಅಂದರೆ ಅಲ್ಪ ಸ್ವಲ್ಪ ಬಂದಿರುತ್ತೆ, ಎಲ್ಲವೂ ಬರ್ತಿರಲ್ಲ, ಬರೋ ಸ್ಟೇಜಲ್ಲಿ ಇರ್ತವೆ. ಕೆಲವೊಂದು ಸಣ್ಣದಾಗಿರುತ್ತೆ, ಕೆಲವೊಂದು ದೊಡ್ಡದಾಗಿರ್ತವೆ. ಸೊ ಈ 4 ಟ್ರೇ ಅಂದರೆ ಈ ಒಂದು ಟ್ರೇಯಲ್ಲಿ 1/2 kg ನಾವು ಜೋಳ ಹಾಕಿಟ್ಟಿದ್ದೀವಿ. ಸೊ ಸ್ಟೇಜಸ್ಸಲ್ಲಿ ರೂಟ್ಸ್ ಇದೆ. ಈ ಸ್ಟೇಜಲ್ಲಿ ನೀವು ಸಣ್ಣ ಸಣ್ಣದಾಗಿ ರೂಟ್ಸ್ ಅಂದರೆ ಕೆಳಗಡೆ ಬೇರ್ ಬಂದಿರೋದನ್ನ ನೋಡ್ಬೋದು. ಸೊ ಕ್ಲೀನಾಗಿ ಬಂದಿರ್ಬೋದು. ಸೊ ನೀರು ಯಾವುದೇ ಕಾರಣ ಇದೇ ರೀತಿ ಇಳಿತಿರ್ಬೇಕು, ನೀರು ನಿಲ್ಲಬಾರ್ದು ಯಾವುದೇ ಕಾರಣಕ್ಕೂ. ಸೊ ನೀರು ನಿಂತಷ್ಟು ನಿಮಗೆ ಇಲ್ಲಿ ನೀರು ನಿಲ್ಲೋಕೆ ಶುರುವಾಯಿತು ಅಂದರೆ ಏನಾಗುತ್ತೆ, ಸೊ ಹುಳಗಳಾಗೋ ಚಾನ್ಸಸ್ಸು ಇರ್ತವೆ ಇದರಲ್ಲಿ. ಸೊ ನೀರು ಬಸ್ತ್ ಹೋದಷ್ಟು ನಿಮ್ಗೆ ಒಳ್ಳೆಯದು. ಸೊ ನೀರು ನಿಂತುಬಿಟ್ರೆ ಹುಳ ಆಗ್ತವೆ. ಸೊ ಹುಳ ಆಗೋದ್ರಿಂದ ಮತ್ತೆ ದನಕ್ಕೆ ಆಹಾರ ಕೊಡೋದು ಆರೋಗ್ಯಕ್ಕೆ ಹಾನಿಕಾರಕ. ಸೊ ಇದು ಬಂದುಬಿಟ್ಟು 6th ಅಂದರೆ 6th day ಇದು. ಸೊ ಇದರಲ್ಲಿ ರೂಟ್ಸನ್ನು ನೀವು ದೊಡ್ಡದಾಗಿರೋದನ್ನು ನೋಡ್ಬೋದು. ಸೊ ಹಾಗೆ ಸೊ ನೆಕ್ಸ್ಟು ಒಂದೊಂದು ಎಲೆಗಳಾಗಿ ಒಡೆಯೋ ಸ್ಟೇಜನ್ನು ನೋಡ್ಬೋದು.
ಸೊ ಇದು ಬಂದ್ಬಿಟ್ಟು ಏಳನೇ ದಿವಸಕ್ಕೆ ಬರ್ತದೆ. ಸ್ವಲ್ಪ ಬೆಳೆದಿರ್ತದೆ, ಸೊ ಬೇರುಗಳು ಕೂಡ ಕೆಳಗೋಗಿರ್ತವೆ. ಸೊ ಈ ಕಡೆ ಮೇಲ್ಗಡೆ 20% ನೀವು ಮೇಲ್ಗಡೆ ಲೀವ್ಸ್ ಕಾಣ್ರೆ, ಎಲೆಗಳು ಕಾಣ್ರೆ, ಸೊ ಅದರದ್ದು ಅರ್ಧ ಭಾಗದಷ್ಟು ಬೇರು ಕೆಳಗಡೆ ಹೋಗಿರ್ತವೆ ಅಷ್ಟೇ. ಸೊ ನೆಕ್ಸ್ಟ್ ಡೇ ಬಂದ್ಬಿಟ್ಟು 8th day. ಸೊ ಆಟ್ರಿ ಅವೆಲ್ಲ ಈಗ 8th ದಿವಸದ್ದು ನೀವು ನೋಡ್ಬೋದು. ಸೊ 8th ದಿವಸ ಆಲ್ಮೋಸ್ಟ್ ನೀವು ಒಂದು ಪಕ್ವವಾಗಿ ಎಲ್ಲವೂ ಮೊಳಕೆ ಹೊಡೆದು ಒಂದೇ ಸಮನಾಗಿ ಬರ್ತಿರ್ತದೆ. ಸೊ ನೆಕ್ಸ್ಟ್ 9th ದಿವಸಕ್ಕೆ ಬಂದರೆ ಆಲ್ಮೋಸ್ಟ್ ಎಲ್ಲ ಸ್ಲೀವ್ಸು ಓಪನ್ ಆಗಿರ್ತದೆ, ಅಂದರೆ ಎಲ್ಲ ಎಲೆಗಳು 2-3 ಎಲೆಗಳು ಓಪನ್ ಆಗಿರ್ತವೆ. ಈ ಸ್ಟೇಜಲ್ಲಿ ನಿಮಗೆ ಒಂದು 15 ಇಂಚ್ ಆಲ್ಮೋಸ್ಟ್ ಕಾಣುತ್ತೆ. ಸೊ ಇದರಿಂದ 15. ನೆಕ್ಸ್ಟ್ ಸ್ಟೇಜ್ 10th day, 10th ದಿವಸ. 10th ದಿವಸ ಆಲ್ಮೋಸ್ಟ್ ಇದು 6 ಟ್ರೇ ಇದೆ. ಸೊ ಈ 6 ಟ್ರೇ 15 ದಿವಸಕ್ಕೆ ನಿಮಗೆ ಆಲ್ಮೋಸ್ಟ್ 15-20 ಇಂಚು ನೀವು ನೋಡ್ಬೋದು. ಸೊ ಬೇರುಗಳು ಯಥೇಚ್ಛವಾಗಿ ಬಂದಿರುತ್ತೆ, ಯಾವುದೇ ರೀತಿಯ ತೊಂದರೆ ಇಲ್ಲ, ಹುಳಗಳು ಎಲ್ಲೂ ಕಾಣೋದಿಲ್ಲ. ಸೊ ಸ್ಲೀವ್ಸ್ ಚೆನ್ನಾಗಿ ಕಾಣುತ್ತೆ. 15-20 ಇಂಚ್ ನೀವು ಆರಾಮಾಗಿ ನೋಡ್ಬೋದು ಇದನ್ನಲ್ಲಿ. ಸೊ ಈ ರೀತಿ, ಸೊ ಇದು 6 ಟ್ರೇ ಇದೆ. ಸೊ ಇದನ್ನು ನೀವು ತೆಗೆದುಬಿಟ್ಟು ಸೊ ದನಗಳಿಗೆ ಆಹಾರವಾಗಿ ಆರಾಮಾಗಿ ಕೊಡ್ಬೋದು ಇದನ್ನು. ಸೊ ಇದರಿಂದ ನೆಕ್ಸ್ಟ್ ನಾವು ಸೊ ಸಿಂಪ್ಲಿಫೈಡ್ ಮೆಥಡಲ್ಲಿ ಇದು ಚಾಲೆಂಜಿಂಗ್ ಟಾಸ್ಕ್ ಎರಡೇ ಬರೋದು, ನಾವು ಸ್ಪ್ರೇ ಸೆಲೆಕ್ಟ್ ಮಾಡಲ್ಲಿ ಮತ್ತು ವಾಟರ್ ಮ್ಯಾನೇಜ್ಮೆಂಟ್. ಸೊ ಹೈಡ್ರೋಪೋನಿಕ್ಗೆ ಮೈನ್ ಬಂದ್ಬಿಟ್ಟು ವಾಟರ್ ಮ್ಯಾನೇಜ್ಮೆಂಟ್, ಅಂದರೆ ನೀರಿನ ಸೌಕರ್ಯ ಒದಗಿಸೋದು ತುಂಬ ಚಾಲೆಂಜಿಂಗ್ ಟಾಸ್ಕ್ ಆಗಿರುತ್ತೆ. ಸೊ ಇದಕ್ಕೆ ಸಿಂಪ್ಲಿಫೈಡ್ ಆಗಿ ನಾವು ಸ್ಪ್ರಿಂಕ್ಲರ್ ಸಿಸ್ಟಮಲ್ಲಿ ಮಾಡ್ಕೊಂಡಿದ್ವಿ. ಸೊ ಇನ್ನೂ ಸಣ್ಣ ಸಣ್ಣ ಮೈಕ್ರೋ ಜೆಟ್ಗಳು ಸಿಗ್ತವೆ. ಸೊ ಅದರಿಂದ R&D ಮಾಡ್ತೀವಿ ಸ್ಟೆಪ್ ಬೈ ಸ್ಟೆಪ್. ಸೊ ಈ ಸ್ಟೇಜಲ್ಲಿ ಈ ಜೆಟ್ಟನ್ನು ಯೂಸ್ ಮಾಡಿಕೊಂಡು ಓವರ್ ಎ ಟ್ಯಾಂಕ್ ಥ್ರೂ, ಸೊ ಸಿಂಪಲ್ ಆಗಿ ಯಾವುದೇ ಕರೆಂಟ್ ಇಲ್ಲ ಏನೇ ಆಗಲಿ, ಸೊ ಓವರ್ ಟ್ಯಾಂಕ್ ಥ್ರೂ ನಾವು ಇದನ್ನ ಮಾಡಿಕೊಂಡು ನೀರು ಹೋಗ್ತೀವಿ. ಸೊ ಇದು ನಿಮಗೆ ಭಾರಿ ಸುಲಭವಾಗಿದೆ. ಸೊ ಆ ಕಡೆ ಒಂದು ಜೆಟ್ಟು, ಈ ಕಡೆ ಒಂದು ಜೆಟ್ ಹಾಕಿ ಇದಿಷ್ಟು ಜಾಗದಲ್ಲಿ ನಾವು ಆಲ್ಮೋಸ್ಟ್ 50 ಟ್ರೇ ಕವರ್ ಮಾಡಿದ್ದೀವಿ. ಸೊ ಇದರಿಂದ ನಿಮ್ಗೆ ಯಾವುದೇ ರ್ಯಾಕ್ಗಳು ಮಾಡೋ ಅವಶ್ಯಕತೆ ಇಲ್ಲ, ಯಾವುದೇ ಇದನ್ನ ಅವಶ್ಯಕತೆ ಇಲ್ಲ. ಬಟ್ ರ್ಯಾಕ್ಗಳು ಮಾಡ್ಕೊಂಡು ಅಂದರೆ ನಿಮಗೆ ಜಾಗ ತುಂಬ ಕಮ್ಮಿ ಇರುತ್ತೆ. ಸೊ ನಾವು ಮಲೆನಾಡು ಆಗಿದ್ದರಿಂದ ಜಾಗದ ಅವಶ್ಯಕತೆ ಏನು ತೊಂದರೆ ಇಲ್ಲ. ಸೊ ಎರಡು ಸ್ಮಾಲ್ ಜೆಟ್, ಗಾರ್ಡನ್ ಜೆಟ್, ಇನ್ ಕೇಸ್ ನೀವು ಗಾರ್ಡನಲ್ಲೇ ಬೆಳೆಸ್ಕೊಂತೀನಿ ಅಂದರೂ ಗಾರ್ಡನಲ್ಲೂ ಬೆಳೆಸ್ಕೊಬೋದು. ಸೊ ಇದನ್ನ ಎರಡು ಸ್ಮಾಲ್, ಇನ್ನು ನಾವು ಮಿನಿಮಮ್ ಒಂದು 10 ಟ್ರೇ ಜಾಸ್ತಿ ಕೂರಿಸ್ಬೋದು. 10-20 ಟ್ರೇ ಅಂದರೆ 60-70 ಟ್ರೇ ನೀವು ಇದಿಷ್ಟೇ ಆಗಿದ್ರೆ ಮಾಡ್ಕೊಬೋದು. ಸೊ ನೀರಿನ ಸಿಂಪಡಣೆ ಏನು ತೊಂದರೆ ಇಲ್ಲ. ಇದು ಆ್ಯಕ್ಚುಲಿ ಓವರ್ ಟ್ಯಾಂಕ್, ಒಂದು 15 ಅಡಿ ಇಂದ ಮೇಲೆ ಕೂರಿಸಿದ್ವಿ. ಸೊ ಅದರಿಂದ ನಾವು ಮಾಡ್ಕೊಂಡಿದ್ದೀವಿ. ಸೊ ಇದು ಮೈಕ್ರೋ ಜೊತೆ. ಸೊ ಈ ರೀತಿಯಾಗಿ ಹೈಡ್ರೋಪೋನಿಕ್ ನಮಗೆ ಬೇಸಿಗೆಯಲ್ಲಿ ಸೊ ಹುಲ್ಲಿನ ಸಮಸ್ಯೆ ನೀಗಿಸಲು ಸೊ ಇದೊಂದು ಸರಳವಾದ ವಿಧಾನ.